ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ಅಡುಗೆಗಳ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಬಾಳೆಹಣ್ಣಿನ ರಸಾಯನ ಅಥವಾ ಬಾಳೆಹಣ್ಣಿನ ಚಿಕಣಿ ಹೆಂಗ್ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬರೋಣ ತುಂಬಾ ಈಜಿಯಾಗಿ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೆ ಇದನ್ನ ಕೊಡ್ತಾ ಬಂದ್ರೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಈಗ ನೋಡಿ ನಾನು ಬಾಳೆಹಣ್ಣು ತಗೊಂಡಿನಿ ಈಗ ಸಕ್ಕರೆ ಏಲಕ್ಕಿ ಪೌಡರ್ ಬಾಳೆಹಣ್ಣು ಮತ್ತೆ ಹಾಲು ತಗೊಂಡಿನಿ ಈಗ ಬಾಳೆಹಣ್ಣಿನ ಸಿಪ್ಪೆ ತಗೆದು ನಾನು ಕಟ್ ಮಾಡಿ ಇಟ್ಕೊಂಡು ಆತೀನಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡಾತೀರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ರೆಡ್ ಕಲರ್ ಒಳಗೆ ಸಬ್ಸ್ಕ್ರೈಬ್ ಅಂತ ಬರ್ತಿರ್ತಿತ್ತು ನೋಡ್ರಿ ಅದನ್ನ ಒತ್ತಿ ಗಂಟೆ ಚಿತ್ರ ಬರ್ತತಿ ಬಾರಿಸ್ರಿ ನನ್ನ ಎಲ್ಲಾ ರೆಸಿಪಿಗಳು ನಿಮಗೆ ಬಂದ ತಲುಪ್ತವೋ ಅವಾಗ ನೀವು ನನ್ನ ರೆಸಿಪಿಯನ್ನ ನೋಡಬಹುದು ನೀವು ಈಗ ನೋಡ್ರಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನಾನು ಈಗ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೋಬೇಕಿದ್ನ ಮಕ್ಕಳಿಗೆ ಬಾಳೆಹಣ್ಣು ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳ ಬೆಳವಣಿಗೆಗೆ ಬಹಳ ಅಂದ್ರೆ ಬಹಳ ಒಳ್ಳೆಯದು ಈ ಬಾಳೆಹಣ್ಣು ಈ ತರ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರ ಚಪಾತಿ ಜೋಡಿನೂ ನಾವು ಇದನ್ನ ಹಚ್ಚಿಕೊಂಡು ತಿನ್ನಬಹುದು ಈಗ ನಾನು ಬಾಳೆಹಣ್ಣನ್ನ ಕಟ್ ಮಾಡಿ ಒಂದು ಬಟ್ಲದಾಗ ಹಾಕೊಂಡಿನಿ ಅದಕ್ಕೆ ಸಕ್ಕರೆ ಹಾಕೋಬೇಕು ಒಂದು 2-3 ಸ್ಪೂನ್ ಸಕ್ಕರೆ ಹಾಕೊಂಡು ಬಿಟ್ರೆ ಸಾಕು ಯಾಕಂದ್ರೆ ಬಾಳೆಹಣ್ಣು ಸ್ವೀಟ್ ಆಗಿರ್ತಾವು ಹಿಂಗಾಗಿ ಈಗ ಹಾಲು ಹಾಕೊಂಡಾಗತೀನಿ ಬಹಳ ಸಿಂಪಲ್ ಆಗಿ ಮಾಡ್ಕೊಂಡು ಬಿಡಬಹುದು ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರಿದ್ನ ನೋಡಬಹುದು ನೀವು ಇಲ್ಲಿ ನಾನು ಚಲೋತ್ನಾಗಿ ಈಗ ಕಲಸಾಕತೀನಿ ಸಕ್ಕರೆ ಹಾಕೊಂಡಿನಿ ಮತ್ತೆ ಹಾಲು ಹಾಕೊಂಡಿನಿ ಈಗ ಲಾಸ್ಟ್ ಅಲ್ಲಿ ನಾನು ಏಲಕ್ಕಿ ಪೌಡರ್ ಒಂದು ಹಾಕೊಂತೀನಿ ಲಾಸ್ಟ್ ಅಲ್ಲಿ ಏಲಕ್ಕಿ ಪೌಡರ್ ಹಾಕೊಂಡು ಚಲೋತ್ನಾಗಿ ಕಲಸಿ ಬಿಡಬೇಕು ಆತ್ ನೋಡಿ ರೆಡಿ ಆತಿದ್ನ ಚಪಾತಿ ಜೋಡಿ ತಿನ್ನಬಹುದು ಇಲ್ಲಾಂದ್ರೆ ಹಂಗ ತಿನ್ನಬಹುದು ಈಗ ಚಲೋತ್ನಾಗಿ ಕಲಸಿಂದ ನೋಡ್ರಿ ಸರ್ವಿಂಗ್ ಬಟ್ಲಿಗೆ ಹಾಕೋಣ ಆತೀನಿ ನಾವು ಎಷ್ಟು ಚಲೋ ಮಾಡಿದ್ರು ಅವರು ತಿನ್ನೋಂಗಿಲ್ಲ ಈ ತರ ಚಲೋತ್ನಾಗಿ ಹಾಕಿ ಕೊಡಬೇಕು ಅಂದ್ರೆ ಬಟ್ಲದಾಗ ಚಲೋತ್ನಾಗಿ ಕಾಣಿಸ್ಬೇಕು ಅವರಿಗೆ ಅಂದ್ರಷ್ಟು ತಿಂತಾರೆ ನೋಡ್ರಿ ಈಗಿನ ಮಕ್ಕಳು ಈಗ ನಾನು ಸರ್ವಿಂಗ್ ಬಟ್ಲದಾಗ ಹಾಕಾಕತ್ತೇನೆ ನೋಡ್ರಿ ಈಗ ರೆಡಿ ಆಯ್ತು ನೋಡ್ರಿ ಇದನ್ನ ಚಪಾತಿ ಜೋಡಿಯಾರು ತಿನ್ಬೋದು ನೀವು ಮತ್ತು ಹಂಗಾನು ತಿನ್ಬೋದು ಈ ವಿಡಿಯೋ ಅಷ್ಟೇ ಒಂದು ಲೈಕ್ ಕೊಡ್ರಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಒಳಗೆ ತಿಳಿಸೋದನ್ನ ಮರಿಬೇಡ್ರಿ ಹೊಸಬ್ರು ಏನಾದರೂ ನೋಡ್ತೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗೊಂಡ್ರೆ ಹೋಗಿ ಬರ್ತೀನಿ ರೀ